ನನಗೆ ಗುಂಡೋಳ್ ಟೋಳ್ ಹೊಡೆದಿರೋದು ಸಮಾಧಾನ ಇಲ್ಲ. ನನ್ನ ಮಗಳು ಹೆಂಗೆ ನೋವು ತಿಂತಾವಳೋ ಹಂಗೆ ಅವನಿಗೂನುವೆ ಅದೇ ಥರ ಮಾಡಬೇಕು. ಈಗ ಮೂರು ಸರ್ಜರಿ ಆಗವೆ, ಇನ್ನೊಂದು ಸರ್ಜರಿಗೆ ಕರ್ಕೊಂಡೋಯ್ತವ್ರೆ. ಈಗ ಈಗ ಮಗಳಿಗೆ ಹೇಳಿದ್ರ ಹಿಂಗಾಗೈತೆ, ಅರೆಸ್ಟ್ ಆಗಿದ್ದಾನೆ ಅವನಿಗೆ. ಅವಳಿಗೆ ಹಾಕೋ ದಿವಸ ಕರ್ಕೊಬಂದ್ರಲ್ಲ ಅಲ್ಲಿ ಆಸ್ಪತ್ರೆಯಿಂದ ಇಲ್ಲಿ ಕರ್ಕೊಬಂದ್ವಲ್ಲ, ಅವತ್ತೇ ಅವಳು ಕೇಳಿದ್ಲು ಅವ್ನು ಸಿಕ್ಕದಮ್ಮ ಅವ್ನು ಅರೆಸ್ಟ್ ಮಾಡವ್ರ ಅಂತ. ನಾವು ಅವತ್ತೇ ಸಿಕ್ಬಿಟ್ಟವನಿ ಅಂತ ಹೇಳಿದ್ವಿ. ಇವ ಸಿಕ್ಕವನಿ ಅಂತ ನಾವು ಹೇಳಿದ್ರೆ ಅವಳು ಅಷ್ಟೇನೆಯೇ ಇವ ಸಿಕ್ಕವನಿ ಅಂತ ಹೇಳಿಲ್ಲ. ನಾವು ಮೊದಲನೇ ದಿವಸನೇ ಸಿಕ್ಬಿಟ್ಟವನಿ ಅಂತ ಎಲ್ಲ ಇಲಾಖೆಗಳೆಲ್ಲ ಹಂಗೇನೆ ಹೇಳಿರೋದು. ಅರೆಸ್ಟ್ ಆಗ್ಬಿಟ್ಟವನಿ ಅವನು ಸಿಕ್ಕಿಲ್ಲ ಅಂತ ಹೇಳಿಲ್ಲ ಅವರು. ಎಲ್ಲರೂ ಹಂಗೆ ಹೇಳಿರೋದು, ಸಿಕ್ಬಿಟ್ಟವ್ರೆ ಸಿಕ್ಬಿಟ್ಟವನಿ ಅಂತ. ಇವ ಸಿಕ್ಕವನಿ ಅಂತ ನಾವು ಹೇಳಿಲ್ಲ, ಅವತ್ತೇ ಸಿಕ್ಬಿಟ್ಟವನಿ ಅಂತ ನಾವು ಅವಳಿಗೆ ಹೇಳಿರೋದು. ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ? ಆರೋಗ್ಯವಾಗಿ ಅಂದರೆ ಏನು, ಮೂಗಲ್ಲಿ ಹಾಲು ಗಂಜಿ ಬಿಡ್ತಾವ್ರೆ, ಏನು ಬಾಯಲಿನ ಏನು ಕೊಡ್ತಾ ಇಲ್ಲ. ಇವತ್ತು ಸರ್ಜರಿ ಕರ್ಕೊಂಡೋಯ್ತಾವ್ರೆ. ಅವನಿಗೆ ಏನು ಮಾಡೋಂಗಿಲ್ಲ. ನನ್ನ ಮಗಳು ಇವತ್ತು ಏನು ನೋವು ಉರಿ ಬಾಧಿ ತಿಂತಾವಳೋ ಅದೇ ಥರ ಅವನಿಗೂ ಆಗಬೇಕು, ಅದೇ ಶಿಕ್ಷೆ ಅವನಿಗೂ ಕೊಡಬೇಕು. ಅವನು ಇನ್ನೊಬ್ರ ಮಕ್ಳಿಗೆ ಹಾಕೋಕ್ಕೂ ಎದುರ್ಕೋಬೇಕು, ಆ ಥರ ಮಾಡಿ. ನನ್ನ ಮಗಳೇ ಕೊನೆ ಆಗಬೇಕು ಇದ್ರೊಳಗೆ, ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಇರ್ತಾರ. ಅವ್ರಿಗೂ ಅದನ್ನೇ ಕೇಳ್ಕೊಳ್ಳೋದು, ಇದು ಈ ಕೇಸು ನನ್ನ ಮಗಳಿಗೆ ಕೊನೆ ಆಗಬೇಕು, ಬೇರೆ ಯಾವ ಹೆಣ್ಮಕ್ಳಿಗೆ ಈ ಥರ ನೋವು ಬರಬಾರ್ದು, ಯಾವ ತಾಯಿಗೂ ಈ ಥರ ನೋವು ಆಗಬಾರ್ದು. ಇದೇ ನಾನು ಕೇಳ್ಕೊಳ್ಳೋದು, ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಅದೇ, ಪೊಲೀಸ್ನವ್ರು ಕೇಳ್ಕೊಳ್ಳೋದು ಅದೇ. ಅವನಿವತ್ತು ನನ್ನ ಮಗಳಿಗೆ ಏನು ನೋವು ತಿಂತಾವಳೋ ಅದೇ ನೋವು ಅವನು ತಿನ್ನಬೇಕು. ದೇವ್ರಿಗೆ ಭಕ್ತಿ ಜಪ ಮಾಡ್ತಾ ಇದ್ದೇನೋ, ದೇವ್ರು ಎಲ್ಲವನು ದೇವರು. ನಾವು ಒಬ್ಬರಿಗೆ ಮೋಸ ಮಾಡಿದರೆ ನಮಗೆ ಎಲ್ಲರೂ ಕಾಯ್ತಿರ್ತಾನೆ. ನಾವು ಯಾರಿಗೂ ಮೋಸ ಮಾಡಿಲ್ಲ. ನಾವು ಕೂಲಿ ಮಾಡ್ಕೊಂಡು ತಿಂದರು, ತರಕಾರಿ ಮಾರ್ಕೊಂಡು ವ್ಯಾಪಾರ ಮಾಡಿದ್ರು, ನಿಯತ್ತಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದರು. ಅವತ್ತೊಂದು ಗಂಜಿ ಕುಡಿಲಿ ನಿಯತ್ತಾಗಿದ್ದು ಅಂಥವ್ರಿಗೆ ಈ ಥರ ಮಾಡೋನಿ ಅಂದರೆ ದೇವರು ಬಿಡ್ತಾನಾ? ಅವನಿಗೆ ಆ ಥರ ಶಿಕ್ಷೆ ಆಗಬಾರ್ದು, ಗುಂಡು ಪಂಡು ಹೊಡಿಬಾರ್ದು. ಅವನಿಗೆ ನನ್ನ ಮಗಳಿಗೆ ಹೆಂಗಾಗೋದೋ ಹಂಗೆ ಆಗಬೇಕು, ಅವನಿಗೆ ನಳಬೇಕು. ಇವತ್ತು ನನ್ನ ಮಗಳು ಎಷ್ಟು ಅಯ್ಯೋ ಅಪ್ಪ ಅಂತವಳೋ ಅಷ್ಟೇ ಶಿಕ್ಷೆ ಅವನಿಗೂ ಆಗಬೇಕು.